ಭವಿ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ವಿಳಂಬ ನೀತಿ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಎಸ್ ವೀಕ್ಷಕರೇ, ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ವಿಳಂಬ ನೀತಿಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳ ಸಮಿತಿ ಸಮಾಜದ ವತಿಯಿಂದ ಇವತ್ತಿನ ದಿನ ಪ್ರತಿಭಟನೆಯನ್ನು ನಡೆಸಲಾಯಿತು. 2018 ಜನವರಿ ತಿಂಗಳೊಳಗೆ ಕಾಮಗಾರಿ ಮುಗಿಸುವ ಭರವಸೆಯನ್ನು ನೀಡಲಾಗಿತ್ತು. ಆದರೆ ಕೇಂದ್ರ ಬಸ್ ಸ್ಟ್ಯಾಂಡ್ ಕೆಎಸ್ಆರ್ಟಿಸಿ ಕಾಮಗಾರಿ ಪ್ರಾರಂಭವಾದ ದಿನಾಂಕ ಹಾಗೂ ಕಾಮಗಾರಿ ಮುಕ್ತಾಯದ ದಿನಾಂಕ ಅವಧಿ ಮುಗಿದು ಸುಮಾರು ವರ್ಷಗಳಾದರೂ ಕೂಡ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಇದರಿಂದ ಪ್ರಯಾಣಿಕರಿಗೆ ಕಲ್ಲು ಮಣ್ಣು ಧೂಳುಗಳಲ್ಲಿ ಸ್ವಚ್ಛತೆ ಇಲ್ಲದೆ ಅನಾರೋಗ್ಯದ ತೊಂದರೆ ಆಗುತ್ತಿದೆ ಹಾಗೂ ಇವರ ಅಚಾತುರ್ಯದಿಂದ ಸಾವು ನೋವುಗಳು ಕೂಡ ಸಂಭವಿಸುತ್ತಿವೆ. ಆದ್ದರಿಂದ ಕಾಮಗಾರಿ ಗುತ್ತಿಗೆದಾರರು ಅನುಸರಿಸುತ್ತಿರುವ ವಿಳಂಬ ರೀತಿ ಕಾರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪು ಕಂಡು ಬಂದಲ್ಲಿ ಇವರ ಮೇಲೆ ದಂಡ ವಿಧಿಸಿ ಇವರ ಗುತ್ತಿಗೆ ಪರವಾನಿಗೆಯನ್ನು ರದ್ದುಗೊಳಿಸಿ ಹಾಗೂ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳ ಸಮಿತಿಯವರು ಮನವಿಯನ್ನು ನೀಡಿದರು. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಸಮಿತಿ ವತಿಯಿಂದ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳಿಂದ ನಾವು 2015 ಹೊಸ ಬಸ್ ಸ್ಟ್ಯಾಂಡ್ ಕೇಂದ್ರ ಬಸ್ ಸ್ಟ್ಯಾಂಡ್ ಸಲುವಾಗಿ ಹೋರಾಟ ಪ್ರಾರಂಭಿಸಿದೆವು. ಒಂದು ವರ್ಷ ನಮ್ಮ ಹೋರಾಟ, ಒಂದು ವರ್ಷ ಮೂರು ತಿಂಗಳು ಬಿಟ್ಟು ಒಂದು ವರ್ಷ ನಾವು ಹೋರಾಟ ಮಾಡಿದ್ವಿ. ಕೊನೆಗೆ ಒಂದಿನ ಬಿಸಿಲು ಮಳೆ ಗಾಳಿ ನೋಡಿದೆ, ನಾವು ಹಂಗೆ ಹೋರಾಟ ಕೂತಿದ್ವಿ. ಮಳೆಯಲ್ಲಿ ಕೂತಿದ್ದು ನೋಡಿ ಸುರೇಶ್ ಅಂಗಡಿಯವರು ಬಂದು ಆಶ್ವಾಸನೆ ಕೊಟ್ಟರು. ನಾನು ರಾಮಲಿಂಗ ರೆಡ್ಡಿ ಅವರು ಅವಾಗ ಸಚಿವರಿದ್ದರು, ಸಾರಿಗೆ ಸಚಿವರಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ನಾವು ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ, ಆಶ್ವಾಸನೆ ಮಾಡಿದ್ರು. ಅದೇ ಪ್ರಕಾರ ಅವರು 2018 ಒಳಗಡೆ ನಿಮಗೆ ಬಸ್ ಸ್ಟ್ಯಾಂಡ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ರಾಮಲಿಂಗ ಮತ್ತು ಸಿದ್ದರಾಮಯ್ಯವರು ಬಂದು ಓಪನಿಂಗ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ರು. ಆದರೆ ಈಗ ಅದು ಮುಕ್ತಾಯ ಅದು ಬಸ್ ಸ್ಟ್ಯಾಂಡ್ ಮುಕ್ತಾಯ ಕಾಮಗಾರಿ ದಿನಾಂಕ 2018 ಮುಗಿಬೇಕಿತ್ತು. ಆದರೆ ಈಗ 2022 ಮೂರು ವರ್ಷ ಆದರೂ ಕೂಡ ಇನ್ನೂ ಮುಗಿದಿಲ್ಲ. ಇದು ಅನ್ಸಿ ಮಟ್ಟಿಗೆ ಬಸ್ ಸ್ಟ್ಯಾಂಡ್ ದುಡ್ಡನ್ನು ಇವರು ರಾಜಕಾರಣಿ ಆಗಿರ್ಬೋದು ಅಥವಾ ಗುತ್ತಿಗೆದಾರರು ಎಲ್ಲ ಗುಳು ಮಾಡಿದ್ದಾರೆ. ಅದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಇವರು ನಾಲಾಯಕರಿದ್ದಾರೆ ಗುತ್ತಿಗೆದಾರರು, ಇವರು ದುಡ್ಡು ತಿಂದಿದ್ದಾರೆ. ಅದಕ್ಕೆ ಬಸ್ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಇದರಿಂದ ಜನರು ಅಲ್ಲಿ ಬಿಳಿ ಶರ್ಟ್ ಹಾಕೊಂಡು ಹೋದರೆ ಕೆಂಪು ಶರ್ಟ್ ಆಗಿ ಕೆಂಪು ಶರ್ಟ್ ಧೂಳಿದ ಬರ್ತಾ ಇದ್ದಾರೆ. ಅನಾರೋಗ್ಯ ಹಾಳಾಗ್ತಾ ಇದೆ. ಮತ್ತು ಇವತ್ತು ನೋಡಿದ್ರೆ ಹೊಸ ನಾಟಕ, ಮತ್ತೆ 6 ಬೇಕಂತೆ ಅವ್ರಿಗೆ. 6 ಅಂದ್ರೆ ಬಸ್ ಸ್ಟ್ಯಾಂಡ್ ಕೆಲಸ ಆಗುದಿಲ್ಲ, ದುಡ್ಡು ತಗೋತಾ ಇದ್ದಾರೆ, ಗುಳು ಮಾಡ್ತಾ ಇದೆ ಅಂತ ನಮ್ಮ ಡೌಟು. ಆದ್ರಿಂದ ಇದ್ರ ಬಗ್ಗೆ ನಾವು DC ಅವ್ರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಹಾಗೂ ಸಂಬಂಧಪಟ್ಟ ತಪ್ಪು ಕಂಡು ಬಂದಿದ್ದಲ್ಲಿ ಯಾರೇ ಅಧಿಕಾರಿಗಳಾಗಲಿ ಗುತ್ತಿಗೆದಾರಾಗಲಿ ಗುತ್ತಿಗೆದಾರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು, ಬ್ಲಾಕ್ ಲಿಸ್ಟ್ ಹಾಕಬೇಕು, ಮತ್ತೆಲ್ಲ ತಪ್ಪಿತ ಅಧಿಕಾರಿ ಮೇಲೆ ಇವರು ಕ್ರಮ ತಗೋಬೇಕು ಅಂತ ಕೇಳ್ಕೊತಿದ್ದೀವಿ. ಇವತ್ತು MLA ವಿಸಿಟ್ ಮಾಡಿದ್ದಾರೆ, ಏನು ಶಂಕುಸ್ಥಾಪನೆ ತೆಗೆದಿದ್ದಾರೆ. ಮತ್ತೆ 6 ಅವ್ರಿಗೆ ಇದು 6 ಅಂತ 4 ತೆಗೆದ್ರು, ಎಷ್ಟು ವರ್ಷ ತೆಗಿದ್ದಾರೆ ಯಾರು ಗೊತ್ತೀಗ. ಈ ಕೆಲಸ ಆಗೋದಿಲ್ಲ, ಇವರು ದುಡ್ಡು ತಿಂದಿರ್ಬೋದು, ಅದಕ್ಕೆ ಈ ತರ ಡಿಲೇ ಆಗ್ತಾ ಇದೆ. ಗಂಗಾಧರ್ ದೊಡ್ಡ ಬನ್ನಿ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ರಾಜ್ ಜೊತೆ ನಾಗ್ವಿನಿ ಹುಲಿಕೇರಿ, ಕುಮುದಾ ನ್ಯೂಸ್, ಬೆಳಗಾವಿ.